ವೆಲ್ಕಮ್ ಬ್ಯಾಕ್. ಒಬ್ಬ ಸಾಮಾನ್ಯ ಡ್ರೈವರ್ ಮಗನಾಗಿ ಹುಟ್ಟಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಆಗಿ ಬೆಳೆದು ಇಡೀ ಭಾರತ ಚಿತ್ರರಂಗ ತಿರುಗುವಂತೆ ನೋಡಿ ಮಾಡಿದ ರಾಕಿ ಬಾಯ್, ಈಗಿರೋ ಪರಿಸ್ಥಿತಿಗೆ ಇಡೀ ಪ್ರಪಂಚ ಚಿತ್ರರಂಗವೇ ರಾಕಿ ಬಾಯ್ ಕಡೆ ತಿರುಗಿ ನೋಡ್ತಾ ಇದ್ರೆ ಅಂದ್ರೆ ಯಾವುದೇ ಸಂದೇಹವಿಲ್ಲ. ಆ ರಾಕಿ ಬಾಯ್ ಪತ್ರ ಬರೆದು ಕ್ಷಮೆ ಇರಲಿಲ್ಲ ಅಂತ ಕೇಳೋಕೆ ಕಾರಣವೇನು? ಅವ್ರ ಪತ್ರ ಏನಕ್ಕೆ ಬರೆದ್ರು? ಆ ಪತ್ರ ಬರ ಎಷ್ಟು ತಪ್ಪು ಮಾಡಿದಾರ? ಪತ್ರ ಬರ ಎಷ್ಟು ಅವರು ಫೀಲ್ ಆಗಿದಾರ? ಆ ಪತ್ರ ಬರಲು ಕಾರಣವೇ ಅಂತ ಎಲ್ಲ ತಿಳಿಸ್ತೇನೆ. ಅದ್ ಏನಕ್ಕಂತ ಅಲ್ಲಿ ಹೇಳ್ತೇನೆ. ಯಾರನ್ನ ಹೊಸ್ತಾ ನೋಡಿದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇನ್ನ ಮ್ಯಾಟ್ರಿಗೆ ಬಂದ್ಬಿಡೋಣ. ಎಸ್, ರಾಕಿ ಬಾಯ್ ನಿನ್ನೆ ಒಂದು ಲೆಟರ್ ಬರೆದಿದ್ದಾರೆ ಅಭಿಮಾನಿಗಳಿಗೆ, ಯಾರಿಗೂ ಅಲ್ಲ, ಅಭಿಮಾನಿಗೆ. ನನ್ನ ಕ್ಷಮಿಸಿ, ನಿಮ್ಮಿಂದ ಕ್ಷಮೆ ಇಲ್ಲ ಅಂತ ಲೆಟರ್ ಬರೆದಿದ್ದಾರೆ. ಆ ಲೆಟರ್ ಅಲ್ಲಿ ಎಸ್, ನಮ್ಮ ರಾಕಿ ಬಾಯ್ ಬರೆದ ಪತ್ರದಲ್ಲಿ ಹೀಗಿದೆ. ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ. ನಿಮ್ಮ ಕಲ್ಮಶವಿಲ್ಲದ ಪ್ರೀತಿ, ಸರಿಸಾಟಿ ಇಲ್ಲದ ಅಭಿಮಾನ ನನ್ನ ಹೃದಯ ತುಂಬುವಂತೆ ಮಾಡಿದೆ. ನನಗೆ ಗೊತ್ತು, ನೀವೆಲ್ಲ ಕಾಯ್ತಾ ಇದ್ದೀರಾ. ಹುಟ್ಟಿದ ದಿನ ತುಂಬಾ ವಿಶೇಷ ಅಂತ ನನಗೆ ಅನಿಸಿಕೆ ಶುರುವಾಗಿದ್ದೇ ಇತ್ತೀಚಿನ ವರ್ಷಗಳಲ್ಲಿ. ಯಾವಾಗ ನೀವು ನನ್ನ ದಿನವನ್ನು ನಿಮ್ಮ ದಿನವಾಗಿಸಿಕೊಂಡು ಆಚರಿಸಿ ವಿಜೃಂಭಿಸೋಕೆ ಶುರು ಮಾಡಿದ್ದರಿಂದ, ಹಾಗಾಗಿ ನಾನು ಕೂಡ ಈ ವರ್ಷ ಹುಟ್ಟು ಹಬ್ಬದಂದು ನಿಮ್ಮನ್ನು ನೋಡಬೇಕು, ನಿಮ್ಮೊಂದಿಗೆ ಸಮಯ ಕಳೆಯಬೇಕು ಎಂದೆಲ್ಲ ಅಂದುಕೊಂಡಿದ್ದೆ. ಆದರೆ ಜಗಳಗಲದ ನಿರೀಕ್ಷೆಯಲ್ಲಿರುವ ನಿಮ್ಮ ಮುಂದೆ ನಿಲ್ಲಲು ಸ್ವಲ್ಪ ಸಮಯವೇ ಕೊಡಿ. ನಿಮಗಾಗಿ ವಿಭಿನ್ನ ಆಗಿರುವುದನ್ನು ನಿಮ್ಮ ಮುಂದೆ ತರಲು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದೇನೆ. ಅಲ್ಲಿವರೆಗೂ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪ್ರೀತಿ ನನಗೆ ಈ ವರ್ಷದ ಆಶೀರ್ವಾದ ಹುಟ್ಟುಹಬ್ಬದ ಉಡುಗೊರೆಯಾಗಿ ಕೊಡ್ರಿ ಅಂತ ನಾನು ಆಶಿಸುತ್ತೇನೆ. ಕ್ಷಮಿಸಿ, ಈ ವರ್ಷ ಹುಟ್ಟುಹಬ್ಬಕ್ಕೆ ನಿಮ್ಮ ಜೊತೆ ಇರಲು ಸಾಧ್ಯವಾಗುತ್ತಿಲ್ಲ. ಆದರೆ ಆದಷ್ಟು ಬೇಗ ನಿಮಗೆ ಸಿಗುತ್ತೇನೆ, ನಿಮ್ಮ ಕಾಯುಕೆಯನ್ನು ಅರ್ಥಪೂರ್ಣವಾಗಿಸುತ್ತೇನೆ. ಇಂತೆ ನಿಮ್ಮ ಪ್ರೀತಿ. ಎಷ್ಟೋ ಪತ್ರ ಬರ್ಗ್ ಇಷ್ಟೇ ಕಾರಣ, ಅವರು KGF ಸಿನಿಮಾ ಮಾಡಿ ಸುಮಾರು ಒಂದು ವರ್ಷ, ಹೆಚ್ಚು ಕಮ್ಮಿ ಒಂದು ವರ್ಷ ಆಗ್ಬಂತು. ಆವಾಗಿಂದ ಯಾವುದೇ ಸಿನಿಮಾ ಅನೌನ್ಸ್ಮೆಂಟ್ ಮಾಡಿಲ್ಲ, ಯಾವುದೇ ಸಿನಿಮಾ ಕನ್ಫರ್ಮ್ ಮಾಡಿಲ್ಲ. ಸಿನಿಮಾ ಮಾಡಕ್ಕೂ ಅವ್ರು ಯಾವ್ದೇ ಡೈರೆಕ್ಟರ್ ಹತ್ರ ಕತೆ ಕೇಳಿದ್ರು ಅದು ಆಕ್ಸೆಪ್ಟ್ ಮಾಡ್ತಾ ಇಲ್ಲ, ಅವ್ರ ಕತೆ ಸೆಟ್ ಆಗ್ತಿಲ್ಲ. ಯಶ್ ಅವರು KGF ನಂತರ ಸಿನಿಮಾ ಮಾಡೋಕೆ, ಸಿನಿಮಾ ಸ್ಟೋರಿ ಕೇಳಕ್ಕೆ ಕನ್ನತೆ ಒಳಗಾದ್ರ ಅಂದ್ರೆ ಹೌದು ಅನ್ಸುತ್ತೆ. ಯಾಕಂದ್ರೆ KGF ಅಂತಹ ಭಾರಿ ಸಿನಿಮಾ ಹಿಟ್ ಆದ್ಮೇಲೆ ಅದೇ ತರ ಸಿನಿಮಾ ಮಾಡ್ಬೇಕು, ಅದೇ ತರ ಹಿಟ್ ಆಗ್ಬೇಕು, ಆ ಸಿನಿಮಾ ಕೂಡ ಅದೇ ತರ ಇರ್ಬೇಕಂತೆಲ್ಲ ಆಲೋಚನೆ ಬರ್ತವೆ. ಬಟ್ ಅಭಿಮಾನಿಗಳಿಗೆ ಸಾರಿ ಕೇಳಕ್ಕೆ ಪತ್ರ ಬರ್ಗ್ ಇಷ್ಟೇ ಕಾರಣ. ಈವರೆಗೂ ಯಾವ್ದೋ ಸಿನಿಮಾ ಕನ್ಫರ್ಮ್ ಮಾಡಿಲ್ಲ, ಮತ್ತೆ ಯಾವುದೇ ಮುಹೂರ್ತಗಳಾಗ್ಲಿ ಇಂಥ ಡೈರೆಕ್ಟ್ ಅಂತ ಸಿನಿಮಾ ಮಾಡ್ತಾ ಅನ್ನೋದಾಗ್ಲಿ ಹೇಳಿಲ್ವಲ್ಲ. ಇಷ್ಟಕ್ಕೆ ಯಶ್ ಅವರು ಪತ್ರ ಬರೆದಿದ್ದಾರೆ.